ಸಹಜವಾಗಿ ಮಿಮಿಕ್ರಿ ದಯಾನಂದ ಅಂದ ತಕ್ಷಣ ನಟ ಧ್ವನಿಗಳು ನಿಂತ ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ತಮ್ಮ ಮೊದಲನೇ ಚಿತ್ರದಿಂದ ಕೊನೆಯ ಚಿತ್ರದವರೆಗೂ ಅತ್ಯಂತ ನೈಜನ್ಯ ಅಭಿನಯ ನೀಡಿದ್ರು. ಬಾಲಣ್ಣ ಅವ್ರನ್ನ ಸ್ಮರಿಸ್ತಾ ಅವರ ಧ್ವನಿಯನ್ನು ಮೊದಲು ತಮ್ಮ ಮುಂದೆ ಇಡ್ತಾ ಇದ್ರಿ ನಮ್ಮ ಬಾಲಣ್ಣ. ಅದು ಸರಿಯಪ್ಪ, ಅದ್ರ ಬಂದು ವಿಷಯ ತಿಳ್ಕೊಬೇಕು. ಮನುಷ್ಯ ಎಷ್ಟಾದ್ರೂ ಎತ್ತಕ್ ಬೆಳೀಲಿ, ತಮ್ಮ ಭೂಮಿನ ಮರಿಬಾರ್ದು, ತಮ್ಮ ಮಣ್ಣನ್ನ ಮರಿಬಾರ್ದು. ಅದರ ಋಣಾನ ಮರೆತು ಬಿಟ್ರೆ ಇದು ಬದುಕೇನ್ ಪ್ರಯೋಜನ? ನಾನು ನಂದು ಅನ್ನೋದಕ್ಕಿಂತ ನಾವು ನಮ್ಮವರು ಅದು ಮುಖ್ಯ ಅಲ್ವಾ? ಅದು ಸರಿ. ಧನ್ಯವಾದಗಳು. ಚಪ್ಪಾಳೆ ಹೊಡೆದವ್ರಿಗೆಲ್ಲ ಧನ್ಯವಾದಗಳು. ಯಾರು ಹೊಡಿಲಿಲ್ಲ ಅವ್ರಿಗೂ ಧನ್ಯವಾದಗಳು. ಬಾಕಿ ವಿಷಯ ನಾನು ಆವಾಗಲೇ ಹೇಳಿದ್ದೀನಿ. ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಸುಧೀರ್ ಅವ್ರನ್ನ ಮರೆಯೋಕ್ಕಾಗಲ್ಲ. ಸುಧೀರ್ ನಮ್ಮ ಜೊತೆ ಇದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಅವರು ಮಕ್ಕಳಿಬ್ಬರು ಚಿತ್ರರಂಗದಲ್ಲಿ ಬಹಳ ನಿರ್ದೇಶಕರಾಗಿ ನಟರಾಗಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಸುಧೀರ್ನ ಸ್ಮರಿಸ್ತಾ ನಮ್ಮ ರಂಗಭೂಮಿಯಿಂದ ಚಿತ್ರರಂಗದಲ್ಲಿ ಬಂದ ಸುಧೀರ್ ಅವರ ಧ್ವನಿಯನ್ನು ಮಾಡ್ತಾ ಇದ್ರೆ ಗೋಪಿ ಸುಧೀರ್. ನೀವೆಲ್ಲ ರೇಡಿಯೋದಲ್ಲಿ ಕೇಳಿರ್ಬೇಕು, ನಾನು ತೀರಣ್ಣ ಪದೇ ಪದೇ ಪ್ರಶ್ನೆ ಕೇಳ್ತಾ ಇರ್ತೀನಿ. ಈಗಲೂ ತೀರಣ್ಣ ಪ್ರಶ್ನೆ ಕೇಳ್ತೀರಿ. ಏನ ಪ್ರಶ್ನೆ ಕೇಳ್ತಾರೆ ಉತ್ತರ ನಾನೇ ಹೇಳ್ತೀನಿ. ತೀರಣ್ಣ ಬನ್ನಿ ಇಲ್ಲಿ. ಏನಿಲ್ಲ ಕಣ್ಣ, ಒಂದೇ ಒಂದು ಪ್ರಶ್ನೆ ಕಣಪ್ಪ. ಮೊನ್ನೆ ಯಾಕೆ ಹೆಂಡತಿ ಕೈಲಿ ಮನೇಲಿ ಬಿಡಿಸ್ಕೊಂತ ಇದ್ದೀನಿ? ಅಯ್ಯೋ ತೀರಣ್ಣ, ಅವು ಮನೆಯಲ್ಲಿ ನನ್ನ ಹೆಂಡತಿಗೂ ನನ್ನ ತಾಯಿಗೂ ಸಿಕ್ಕಾಪಟ್ಟೆ ಜಗಳ ಆಗಿತ್ತು. ಅದಕ್ಕೆ ನನ್ನ ಹೆಂಡತಿ ಕೇಳಿದ್ರು, ನೋಡೋ ನಿನಗೆ ನಾನು ಬೇಕೋ ನಿನ್ನ ತಾಯಿ ಬೇಕೋ ಅಂತ. ನಾನು ಹೇಳದಿಷ್ಟೇ, ನೀನು ಬೇಡ, ನನ್ನ ತಾಯಿನೂ ಬೇಡ, ಮನೆ ಕೆಲಸ ತಗೊಳಿದ್ರೆ ಸಾಕು, ಹೋಗಿ ಅಂತಂದ್ರೆ ಅಷ್ಟಕ್ಕೆ ತಲೆ ಇಟ್ಕೊಂಡು ಹೊರದಾಕ್ಬಿಟ್ಲು. ಏನ್ ಕೇಳ್ತಿರಂದ್ರೆ ನಾವು ಆಯ್ತು ಗಣಪ್ಪ, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಬೋದ್ಲ. ನಿಜವಾದ ಕನ್ನಡಿಗರು ಅಂದ್ರೆ ನಿನ್ನ ಪ್ರಕಾರ ಏನ್ಲ? ಧೀರಣ್ಣ, ನಿಜವಾದ ಕನ್ನಡಿಗರು ಅಂತಂದ್ರೆ SSLC ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಫೇಲ್ ಮಾಡ್ಕೊಂಡವ್ರಲ್ಲ ಅವರೆಲ್ಲ ನಿಜವಾದ ಕನ್ನಡಿಗರಿರ್ಬೇಕು. ಧೀರಣ್ಣ, ಅವು ನಿಜವಾದ ಕನ್ನಡಿಗರಿರ್ಬೇಕು. ಏನ್ ಹೇಳ್ತೀರಾ? ಥ್ಯಾಂಕ್ ಯು. ಚಪ್ಪಾಳೆ ಹೊಡೆಯೋ ಗೊತ್ತಾಯ್ತು ಯಾರ್ಯಾರು ಫೇಲ್ ಆಗಿದ್ದೀರ ಅಂತ. ಕನ್ನಡ ಚಿತ್ರರಂಗದಲ್ಲಿ ಫೈಟಿಂಗ್ ನಟ ಅಂತ ಕೆತ್ತಕೊಂಡು ಟೈಗರ್ ಪ್ರಭಾಕರ್ ಅವರ ಧ್ವನಿಯನ್ನು ತಗೊಂಡಿರ್ತೀನಿ. ಒಂದೇ ಡೈಲಾಗ್ ಕೊಟ್ಟು ಪಿಕ್ಚರ್ ಅಲ್ಲಿ ವಿಲನ್ ಮಾಡಿದವರು ಆಮೇಲೆ ಡೈರೆಕ್ಟರ್ ಅದು ಅಂತ ಟೈಗರ್ ಪ್ರಭಾಕರ್ ಅವರಿಗೆ ಇತ್ತೀಚಿನ ಮಚ್ಚು ಚೂರಿ ಲಾಂಗ್ ಬಗ್ಗೆ. ಪ್ರಭಾಕರ್ ಅವರೇ, ಮಚ್ಚು ಚೂರಿ ಲಾಂಗ್, ಮಚ್ಚು ಚೂರಿ ಲಾಂಗ್, ಇದೆಲ್ಲ ನಿಜವಾದ ಫೈಟ್ ಅಲ್ಲ. ನಿಜವಾದ ಫೈಟ್ ಅಂದ್ರೆ ಒಬ್ಬ ರೈತ ಹಗಲು ರಾತ್ರಿ ಕಷ್ಟಪಟ್ಟು ಭೂಮಿನಲ್ಲಿ ಬೆಳಿತಾನಲ್ಲ, ಅದು ಬದುಕಿನ ನಿಜವಾದ ಫೈಟ್. ಅದ್ಬಿಟ್ಟು ಮನುಷ್ಯ ಮನುಷ್ಯನ ಲಾಂಗ್ ತಗೊಂಡು ಕೊಚ್ಚಿ ಲೈಫ್ ಅನ್ನ ಶಾರ್ಟ್ ಮಾಡಿದ್ರೆ ಅದು ಫೈಟ್ ಅಲ್ಲ, ಮರ್ಡರ್. ಅದೇ ರೀತಿ ಕನ್ನಡ ಚಿತ್ರರಂಗದಲ್ಲಿ ಅಣ್ಣಂದಿರಲ್ಲಿ ದೊಡ್ಡಣ್ಣ ಯಾರು ಅಂದ್ರೆ ನಮ್ಮ ದೊಡ್ಡಣ್ಣನೇ. ದೊಡ್ಡಣ್ಣ ಕೊಲ್ಲಲ್ಲಿ ಪಾಂಡು ಕುಬಾರನವು, ಕೊಲ್ಲಲ್ಲಿ ತೆಗೆಬಿದೆ ಸಖಿಸು ದಿಗಬಿದೆ ಜಿಚ್ಚ ಜಿಗಿಜಿಗಿಚ ಜಿಚ್ಚ ಜಿಗಿಜಿಗಿಚ. ಎಲ್ಲ ನನ್ನ ಜಾಡ ಜಾಡಿಯರ ನಗೆ ಜಗಳಿಕೆ ಬಂದಿರ್ತಕ್ಕಂತ ಎಲ್ಲ ನನ್ನ ಶಿವಭಕ್ತಾದಿಗಳಿಗೆ ಎಲ್ಲರಿಗೂ ನಿಮ್ಮ ದೊಡ್ಡೆಲ್ಲ ಮಾಡುವಂತ ನಮಸ್ಕಾರಗಳು ನಮಸ್ಕಾರಗಳು. ಏನಿಲ್ಲ ಅದೆ, ಅವರು ತಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದ ತಕ್ಷಣ ಯಾರೋ ಕುಡ್ಕಲರ್ ಮಗ ಸರ್ಕಲ್ ಹತ್ರ ಸಿಕ್ಬಿಟ್ಟು ಒಂದು ಎರಡು ಬಾಳೆಲಿ ಎರಡು ಆಡಿಯಲು ಅಂತ ಹೇಳ್ದ ಕಣಪ್ಪ. ನಾನ್ ತಕ್ಷಣ ಹೇಳಿದೆ, ಒಂದು ಎರಡು ಬಾಳೆಲಿ ಎರಡು ಮೂರು ನಾಲ್ಕು ಒಂದಾಕು ಐದು ಆರು ಬೇಲೆ ಸಾರು ಏಳು ಎಂಟು ಪಲ್ಲಕ್ಕೆದೆಂಟು. ಈಗ ಹೇಳಿದ ತಕ್ಷಣ ಅವ್ರ ಹೆಂಗ್ ಶುರು ಮಾಡ್ದ ಗೊತ್ತಾದೆ? ಅವರು ಒಂದು ಎರಡು ಬಾರಿಗೆ ಹೊರಡು, ಮೂರು ನಾಲ್ಕು ಇಲ್ಲೊಂದು ಕ್ವಾಟ್ರ್ ಹಾಕು, ಐದು ಆರು ವಡಿ ಇನ್ನೊಂದು ಬೀರು ಅಂತ. ವಿವೇಕನಂದ ಮಗನೇ, ಇವತ್ತು ಶಿವರಾತ್ರಿಗಳು, ಮದ್ಯಪಾನ ಮಾಡೋದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಅವನನ್ನು ಆ ಕಡೆ ಕಳಿಸ್ಬಿಟ್ಟು ತಮ್ಮನ್ನ ನೋಡಕ್ ಬಂದೆ ಕಣ್ರಪ್ಪ. ಕಾರ್ಯಕ್ರಮ ಫಸ್ಟ್ ಕ್ಲಾಸ್, ನಿಮ್ಮ ಲಗೇಜ್ ಪಾಳೆ ಫಸ್ಟ್ ಕ್ಲಾಸ್, ಓ ಫಸ್ಟ್ ಕ್ಲಾಸ್. ಕನ್ನಡ ಚಿತ್ರರಂಗದಲ್ಲಿ ನಟರುಗಳು ನಮ್ಮ ಜೊತೆ ಇದ್ದಾರೆ ಅಂತಾನೆ ಅನ್ಕೋತೀವಿ. ಅದರಲ್ಲಿ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದಲ್ಲಿ ನನಗಂತೂ ನಿಜವಾಗ್ಲೂ ಚಪ್ಪಾಳೆ ಹೊಡಿತಾ ಇದ್ದಾಗ ಅವ್ರು ಇಲ್ಲ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ಅವ್ರು ಹಲವಾರು ಚಿತ್ರದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ, ಅದರಲ್ಲಿ ಏಕದಂತ ಅಲ್ಲಿ ಅವ್ರ ಜೊತೆನೇ ವಿಲನ್ ಆಗಿ ದಾನಿಯಾಗಿ ಆಕ್ಟ್ ಮಾಡಿದ್ವಿ. ಇವತ್ತು ನನ್ನ ಜೊತೆ ಅವ್ರು ಇದ್ದಾರೆ ಅಂತಾನೆ ಫೀಲಿಂಗ್ ಅಂತ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. ಏ, ಒಂದ್ ಮಾತು ಮಾತ್ರ ನಿಜ, ಕನ್ನಡದ ಭಾಷೆಗಾಗ್ಲಿ, ಕನ್ನಡದ ಗಡಿಗಾಗ್ಲಿ, ಕನ್ನಡದ ಜನಕ್ಕಾಗ್ಲಿ, ಕನ್ನಡದ ಗಾಳಿಗಾಗ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕರ್ನಾಟಕದ ಪ್ರತಿಯೊಬ್ಬ ಯುವಕನು ಒಂದು ಸಿಂಹ ಆಗ್ತಾನೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಚಿತ್ರರಂಗದಲ್ಲಿ ಕಾಮಿಡಿಯನ್ಸ್ ಬೇಕಾದಷ್ಟಿದ್ದಾರೆ, ಆದ್ರೆ ಇವರು ಕಾಮಿಡಿ ಮಾಡಕ್ ಬಂದಿಲ್ಲ. ಇವ್ರು ಬಂದಿದ್ದು ನಿಜವಾಗ್ಲೂ ಇಲ್ಲಿಗೆ
ಮ್ಯೂಸಿಕ್ ಡೈರೆಕ್ಟರ್ ಆಗಕ್ಕೆ ಆಗಿದ್ದು ಕಾಮಿಡಿಯನ್ ಯಾರು ನಮ್ಮ ಸಾಧು ಕೋಕಿಲ ಗೋಪಿ ಸಾಧು ಕೋಕಿಲ ಆ ಸೈಂಟ್ ಟಬಕ್ ಆ ಟೈಮ್ ಎಲ್ಲನ ಗೆರೆ ಹಾಕಿದನಪ್ಪ ಇದನ್ನ ದಾಟಿ ನಾನು ಬರಲ್ಲ ನೀವು ಬರಬೇಡಿ ಕ್ಯಾಮರಾಮನ್ ಏನ್ ಫೋಟೋ ತೆಗಿತಾ ಇದ್ದೀರಾ ಒಂದು ಸಾಲದು ಅಂತ ನಮ್ಮ ಮೇಡಮ್ ಅವರು ತೆಗಿತಾ ಇದ್ದಾರೆ ಯಾಕೆ ಮೇಡಮ್ ನಾನು ಚೆನ್ನಾಗಿ ಕಾಣ್ತಾ ಕೋತಿ ತರ ಕಾಣಿಸ್ತಾ ಇದ್ದೀನಿ ಜೋಡಿ ಫೋಟೋದಲ್ಲಿ ಫ್ಲಾಶ್ ಮಾಡಿ ಮಾಡಿ ಇಷ್ಟು ಹೈಟ್ ಇದ್ದವನು ಇನ್ನು ಕೆಳಗಡೆ ಹೋಗ್ಬಿಡ್ತೀನಿರಪ್ಪ ಅದಕ್ಕೆ ಏನಿಲ್ಲ ತಮಾಷೆಗೆ ನಮ್ಮ ಮೇಡಮ್ ಅವರು ಒಳ್ಳೊಳ್ಳೆ ಫೋಟೋ ತೆಗಿತಾರೆ ತುಂಬ ತೆಗೆಸ್ಕೊಡ್ರಪ್ಪ ಎಲ್ಲರೂ ಅದನ್ನ ದುಡ್ಡು ಕೊಟ್ಬಿಟ್ಟು ಫೋಟೋ ಹಚ್ಕೊಳ್ಳಿ ಒಂದಂತೂ ಡೈಲಾಗ್ ಹೊಡೆದ್ಬಿಡ್ತೀನಿ ಅದನ್ನ ಕೇಳ್ಕೊಂಡ್ಬಿಡಿ ದೊಡ್ಡವರು ಹೇಳಿದ್ದಾರೆ ಯಾವಾಗ್ಲೂ ನಗ್ತಾ ಇದ್ರೆ ಬಿ ಪಿ ಶುಗರ್ ಯಾವುದು ಬರಲು ಅಂತ ನಗ್ತಾ ಇರಪ್ಪ ಅದಕ್ಕೆ ನಾವು ಮ್ಯೂಸಿಕ್ ಬಾರಿಸೋರು ನಗೆ ಕಾಮಿಡಿ ಮಾಡ್ತಾ ಇದ್ದೀವಿ ಕೃಷ್ಣಣ್ಣ 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 ಚಿಕ್ಕಣ್ಣ ಇದು ತೊಳಲ ಕಣ ತಲೆ ತಲೆ ಅಂತ ನಾನು ಡೈಲಾಗ್ ಹೇಳ್ತಾ ಇದ್ದೆ ಬರ್ತೀನಿ ಬಾಯ್ ಕನ್ನಡದ ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯನ್ನು ತುಂಬಿ ಪ್ರಯತ್ನ ಪಟ್ಟರು ಕನ್ನಡದ ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಎಷ್ಟೇ ಜನ್ಮಗಳ ಋಣಾನು ಬಂದ ಅಂತ ಕಾಣುತ್ತೆ ತಮ್ಮನ್ನೆಲ್ಲ ನೋಡುವಂತಹ ಸೌಭಾಗ್ಯವನ್ನು ಕೊಟ್ಟಿದ್ದ ದೇವರು ನಾನಾಗಾಗ ದೇವರಲ್ಲಿ ಬೇಡ್ತಾರೆ ಇಷ್ಟೇ ಮತ್ತೆ ಜನ್ಮ ಅಂತ ಏನಾದ್ರೂ ಅದು ಕರ್ನಾಟಕದಲ್ಲಿ ಕೊಡ್ಲಿ ಅದು ತಮ್ಮಗಳ ಮನೆಯಲ್ಲಿ ಕೊಡ್ಲಿ ಅಂತ ಯಾಕೆಂದ್ರೆ ತಾನುಗಳು ತೋರಿಸ್ತಾ ಇರೋ ಈ ಪ್ರೀತಿ ಈ ವಿಶ್ವಾಸ ಆ ಋಣನ ಅದೆಷ್ಟ ಜನ್ಮ ಆದ್ರೂ ತೀರ್ಸೋಕಾಗೋದಿಲ್ಲ ಇವತ್ತು ಬಹಳನೇ ಸಂತೋಷ ಯಾಕೆಂದ್ರೆ ದಿನೇಶ್ ಗುಂಡೂರಾಯರು ಅವ್ರ ತಂದೆಯವರು ಗುಂಡೂರಾಯರು ಕಲಾವಿದರು ಕಂಡ್ರೆ ಬಹಳ ಪ್ರೀತಿ ಎಲ್ಲರೂ ಅಡುಗೆ ಸೇರಿಸಿದ್ರು ಬಂದ್ರಿ ಬಂದ್ರಿ ನೀವೆಲ್ಲ ನಮ್ಗೆ ವಸತಿ ಮಾಡ್ಕೊಳ್ಳಿ ಅಂತ ಆ ತರ ಮುಖ್ಯಮಂತ್ರಿಗಳು ನಾವು ಇನ್ನೆಲ್ಲೂ ಕಾಣದೇ ಇಲ್ಲ ಅಂತ ಮುಖ್ಯಮಂತ್ರಿಗಳು ಬಹಳ ದೊಡ್ಡವರು ಅಲ್ವ ಕಲಾವಿದರನ್ನ ಪ್ರೀತಿಸೋರು ಕಲಾವಿದರನ್ನ ಬೆಳೆಸೋರು ಅಂತ ಅವ್ರು ಇರಬೇಕು ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಎಲ್ಲೋದ್ರಪ್ಪ ನಮ್ಮ ರಾಜ್ಕುಮಾರ ಅಂತ ನೀವು ಯೋಚನೆ ಮಾಡಬಹುದು ನಿಮ್ಮ ರಾಜ್ಕುಮಾರ ಇಲ್ಲಿ 6 ಕೋಟಿ ಅಭಿಮಾನಿ ದೇವರುಗಳಲ್ಲಿದ್ದಾರೆ ಅದಕ್ಕಿಂತ ದೊಡ್ಡ ಸ್ವರ್ಗ ಇಲ್ಲಿ ಆಗಿದೆ ಅಲ್ವಾ ಈ ದಾದಾ ಸಾಹೇಬ್ ಪಾಲ್ಕೆ ಕರ್ನಾಟಕ ರತ್ನ ಇದೆಲ್ಲದಕ್ಕಿಂತ ಬಹಳ ದೊಡ್ಡ ಪ್ರಶಸ್ತಿ ಇದೆ ನನಗೆ ಬಹಳ ದೊಡ್ಡ ಪ್ರಶಸ್ತಿ ಅದು ಯಾರಿಗು ಅಂದ್ರೆ ನಿಮ್ಗಳ ಹೃದಯದಲ್ಲಿ ನನಗೆ ಒಂದು ಜಾಗ ಕೊಟ್ಟಿದ್ದಿರಲ್ಲ ಎಷ್ಟು ಜನದ ಹೇಳ್ತಿದ್ರು ಆ ಋಣ ತೀರಿಸೋಕೆ ಆಗೋದಿಲ್ಲ ಅಂತ ಹೇಳ್ತಾ ನನ್ನ ಏನು ಮಾತನ್ನು ಹೇಳ್ತಾ ಇದ್ರೆ ಧನ್ಯವಾದಗಳು ಇದು ಪದ್ಮಭೂಷಣ ಅವರ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಶಿವರಾಜ್ಕುಮಾರ್ ಅವರ ಧ್ವನಿಯನ್ನು ತುಂಬಿ ಇಡ್ತಾ ಇದ್ದಾರೆ ಅಪ್ಪಾಜಿ 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 ಹೇಳ್ತಿದ್ರ ಆಫ್ ಕೋರ್ಸ್ ಅಪ್ಪಾಜಿ ಅಂದ್ರೆ ಪೃಥ್ವಿರಾಜ್ ಬಿಟ್ಟಿದ್ರೆ ಕೈಗಳು ಸತ್ತು ಅಲೆ ಪರ್ಸೆಂಟ್ ಯಾರು ಹೇಳ್ತಾ ಇದ್ದಾರೆ ಅವರು ಆ ಶೋಡಿ ಸಿದ್ದಾಧ್ಯಕ್ಷ ಜೋಗಿ ಬಾದೇಶ ಜೋಗಯ್ಯ ಎಲ್ಲ ಶಿವಣ್ಣ ದೊಡ್ಡ ಬಾಚಿ ಕಡಿದ್ರೆ ಲಾಗಿ ಕಡಿದ್ರೆ ಏಕೆ ಬಿಡಿಸಿರೋಟ್ ಕಡಿದ್ರೆ ಅದಕ್ಕೆ ಸಿಲ್ಲ ಅವರು ಬ್ಯಾಚುಲಾಗಿ ಎತ್ಕೊಂಡು ಓಡಾಡ್ಬೇಕಂದ್ರೆ ತಪ್ಪು ಯಾಕಂದ್ರೆ ನಾವು ಸಿನಿಮಾದಲ್ಲಿ ಮಾಡಿದ್ರು ಬರ್ಜನಿಗೆ ಅದು ಬರ್ಜನ ಅಂತ ತಿಳ್ಕೊಳ್ಳಿ ನಿಜ ಚಿತ್ರ ಯಾರು ಕೂಡ ಆಯುಧ ಉಪಯೋಗಿಸ್ಬೇಡಿ ಅದು ಕಾರ್ಯಭಾರ ಅಂತ ಹೇಳ್ತಾ ಅಪ್ಪಾಜಿ ಅವರ ಅಭಿಮಾನಿ ದೇವರಪಾದಕ್ಕೆ ನಿಮ್ಗೆ ಶಿವಣ್ಣ ಭಾಗವತ ನಮಸ್ಕಾರಗಳು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ರಂಗಾಯಣ ರಘು ಕನ್ನಡ ಚಿತ್ರರಂಗದಲ್ಲಿ ಬರ್ತಾ ಇದ್ದಂಗೆ ಪ್ರಶಸ್ತಿಗಳನ್ನ ತಗೊಂಡವರು ಅಂತ ರಂಗಾಯಣ ರಘು ಅವರ ಧ್ವನಿಯನ್ನು ಮಾಡ್ತಾ ಇದ್ದಾರೆ ಗೋಪಿಯವರು ರಂಗಾಯಣ ರಘು ದುನಿಯಾ ತುಂಬಾ ಕಾಸ್ಟ್ಲಿ ಇವತ್ತು ಶಿವರಾತ್ರಿ ಹಾಕೊಳ್ಳಿ ಹಾಕೊಳ್ಳಿ ಏನಪ್ಪ ಗಂಗಾಜಲನ ಹಾಕೊಂಡ್ಬಿಡಪ್ಪ ಅದಕ್ಕೋಸ್ಕರ ಯಾವತ್ತು ತಿಳ್ಕೊಳ್ಳಿ ಶಿವ ಅಂದ್ರೆ ಯಾವತ್ತು ನಮ್ಮ ಜೊತೆ ಇರ್ತಾನೆ ಕೃಷ್ಣೇಗೌಡರು ಹೇಳಿದ್ರು ಯಾವತ್ತು ನಮ್ಮ ಬಡವರ ಪ್ರತೀಕ ಶಿವ ಅಂತ ಅದಕ್ಕೋಸ್ಕರ ಶಿವರಾತ್ರಿ ದಿನ ಎಲ್ಲರೂ ನಗ್ನಗ್ನ ಜಾಗರಣೆ ಮಾಡ್ಲಿ ಅಂತ ಇವತ್ತು ಉದಯವರು ಒಳ್ಳೆ ಕಾರ್ಯಕ್ರಮ ಮಾಡಿದ್ರಪ್ಪ ನಕ್ಬಿಟ್ರಪ್ಪ ಯಾಕಂದ್ರೆ ದೊಡ್ಡವರು ಹೇಳ್ತಾ ಇದ್ರೆ ನಗಿ ಅಂತ ಅದರಿಂದ ಬಿ ಪಿ ಶುಗರ್ ಹೊಡೆದು ಬರುವಂತೆ ಜೈ ಕರ್ನಾಟಕ ಮತ್ತು ಒಂದು ಮಾತ್ರ ಟಿಪ್ಪು ಸುಲ್ತಾನ್ ಚಿತ್ರರಂಗದಲ್ಲಿ ನಮ್ಮ ಮುಂದೆ ಗಂಡು ರೆಬೆಲ್ ಸ್ಟಾರ್ ಅಂಬರೀಶ್ ಅವರು ಅವ್ರು ಧ್ವನಿ ಮಾಡ್ಬೇಕಾದ್ರೆ ನಂಗೆ ಒಂದು ಖುಷಿ ಇದೆ ಯಾಕೆಂದ್ರೆ ಎರಡು ಚಿತ್ರಗಳಿಗೆ ಭಾಗಶಃ ಅವರಿಗೆ ಧ್ವನಿ ಕೊಟ್ಟಿದ್ದೆ ಒಂದು ಚಿತ್ರದಲ್ಲಿ ಫುಲ್ ಆಗಿ ಧ್ವನಿ ಕೊಡ್ಬೇಕಾಗಿತ್ತು ಯಾಕಂದ್ರೆ ಅವರು ಫಾರಿನ್ ಟೂರ್ ಹೋಗಿದ್ದಾಗ ಈಗ ಅವರ ಧ್ವನಿಯನ್ನು ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ ಹಾಗೆ ಮಾಡ್ಬೇಕಾದ್ರೆ ಒಂದು ವೇರಿಯೇಷನ್ ಕೊಡ್ತೀನಿ ಯೂಶ್ವಲಿ ಮಾಡೋದಕ್ಕಿಂತ ಅಂಬರೀಶ್ ಅವರ 200 ಧ್ವನಿ ಇದೆ ಅದನ್ನ ನಾನು ಹಂಗೆ ಚೇಂಜ್ ಮಾಡ್ತಾ ಹೋಗ್ತೀನಿ ಮಾತಾಡ್ತಾ ಮಾತಾಡ್ತಾ ನೀವು ರೆಕಗ್ನೈಸ್ ಮಾಡಿ ಕಾಲಘಟ್ಟಗಳು ಹೆಂಗ್ ಬದಲಾಯ್ತಾ ಹೋಯ್ತು ಅಂಬರೀಶ್ ಮೊದಲ ಮೊದಲ ಸಿನಿಮಾಲ್ ಬಂದಾಗ ಯಾವ ವಾಯ್ಸ್ ಇತ್ತು ಆಮೇಲೆ ಈಗ ಯಾವ ವಾಯ್ಸ್ ಇದೆ ಅವರ ವಾಯ್ಸ್ ನ ವೇರಿಯೇಷನ್ ಕೂಡ ಮಾಡ್ತೀನಿ ನನ್ನ ಮಂಡದ ಗಂಡು ರೆಬೆಲ್ ಸ್ಟಾರ್ ಅಂಬರೀಶ್ ಆದ್ರೆ ಈ ದೇಶ ನಮ್ಮದು ಈ ಜನ ನಮ್ಮವರು ಅಂದ್ಮೇಲೆ ನಡೀತಾರಲ್ಲ ನಮ್ಮವರಿಂದ
ನಮ್ಮವರು ನಮ್ಮವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಆಗ್ಲಿ ದೇಶ ಉತ್ತರಾಗದು, ರಾಜಕೀಯದಲ್ಲಿ ಯಾವುದೇ ಕೆಲಸ ಆಗಿರ್ಲಿ, ಜನಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ನಾವೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಆಮೇಲೆ ಮನೆ ಕಳ್ಸ್ಬಿಡ್ತಾರೆ. ಎಸ್ ಚಿತ್ರರಂಗದ ಕಾಮಿಡಿಯನ್ಸ್ ಇಂದ ಮತ್ತೊಂದು ಲೆವೆಲ್ ಹೋಗೋದಕ್ಕಿಂತ ಮುಂಚೆ ನಮ್ಮ ಚಲನಚಿತ್ರ ನಟರ ಧ್ವನಿಗಳನ್ನು ಮಾಡ್ತಾ ಇವತ್ತು ಕನ್ನಡ ಚಿತ್ರದಲ್ಲಿ ಪೌರಾಣಿಕ ಚಿತ್ರಗಳು ಓಡ್ತಾ ಇಲ್ಲ ಅಂದಾಗ ಅದನ್ನು ಓಡಿಸಿರುವಂತವರು ಒಬ್ಬ ಕಳ್ಳನಾಯಕನ ಮಗನಾಗಿ ನಮ್ಮ ದರ್ಶನ್ ತೋಳುದೀಪ ಅವರು. ದರ್ಶನ್ ತೋಳುದೀಪ ಅವರ ಧ್ವನಿಯನ್ನು ತಗೊಂಡಿರ್ತಾರೆ ಗೋಪಿ. ದರ್ಶನ್ ತೋಳುದು ಕರ್ಣ ಹಿಡಿದ್ರೆ ಬನಾದಿ, ಕತ್ತಿ ಹಿಡಿದ್ರೆ ಸಮಾಧಿ, ರಥ ಬಂದ್ರೆ ಗಾಳಿ ಬೀಸ್ತಾ ಇರ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ಇದೆಲ್ಲ ನನ್ನ ಸಿನಿಮಾ ಡೈಲ್ ಆಗಿರ್ಬೋದಣ್ಣ. ಒಂದಂತೂ ನಿಜ, ಕರ್ನಾಟಕದಲ್ಲಿ ಆಗ್ಲಿ ಬೇರೆ ಕಡೆ ಆಗ್ಲಿ ಹೀರೋ ಮಕ್ಕಳು ಹೀರೋ ಆಗೋದು ಕಾಮನ್. ಆದ್ರೆ ಬಕ್ಕಳ ನಾಯಕನ ಮಗನ ಹೀರೋ ಮಾಡಿದಂತ ಕರ್ನಾಟಕ ಜನತೆಗೆ ಆಚಿಸಬಣ. ಕರ್ನಾಟಕ ಅಂತಂದ್ರೆ ಪ್ರೀತಿ, ಕರ್ನಾಟಕ ಅಂತಂದ್ರೆ ಪ್ರೇಮ, ಕರ್ನಾಟಕ ಅಂತಂದ್ರೆ ಸ್ವಾಭಿಮಾನಿಕ ಹೆಸರಾಗಿರೋಂಥದ್ದು. ಅಂತ ಕರ್ನಾಟಕದಲ್ಲಿ ತಾಯಿ ಶತಾನಾಡು ವಿಷಯಕ್ಕೆ ಬಂದ್ರೆ ಜಾಗ ಯಾವ್ದೇ ಇರ್ಲಿ, ಅಡ್ಡ ಯಾವ್ದೇ ಇರ್ಲಿ, ಮೊಲ್ಲ ಜಿಲ್ಲೆ ನುಗ್ಗಡಿತಕ್ಕಂಥ ತಾಕತ್ತು ಕೆಚ್ಚದೆಯ ಕನ್ನಡಿಗರಿಗಿದೆ. ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕರ್ನಾಟಕ ಮಾತೆ ಬಲ್ಬಾರಿ. ಮಾತಾಡಕ್ಕಿಲ್ವಾ? ಎಲ್ಲರಿಗೂ ನಮಸ್ಕಾರ. ಚಿತ್ರರಂಗದಲ್ಲಿ ವಾಯ್ಸ್ ಗಳನ್ನ ಚೇಂಜ್ ಮಾಡಿ ಆಕ್ಟ್ ಮಾಡೋರು ಇಬ್ಬರಿದ್ದಾರೆ. ಹಳೆ ಕಾಲದಲ್ಲಿ ನಮ್ಮ ದಿನೇಶ್ ಇದ್ರು, ಅವ್ರದ್ದು ವಾಯ್ಸ್ ಚೇಂಜ್ ಆಗ್ತಾ ಇತ್ತು. ಅವರು ವಿಲನ್ ಆದಾಗ ಒಂದು ವಾಯ್ಸ್ ಮಾಡೋರು, ಕಾಮಿಡಿಯನ್ ಆದಾಗ ಒಂದು ವಾಯ್ಸ್ ಮಾಡೋರು. ವಿಲನ್ ಆದಾಗ ದಿನೇಶ್ ಯಾವ ಒಂದು ವಿಷಯ ಗೊತ್ತಾ, ಅವನೇನಾದ್ರು ಕಾಲ್ ಕೆಳಗಿಟ್ಟು ಒಂದು ಕಾಲ್ ಕತ್ತರಿಸ್ಬಿಡ್ತೀನಿ. ಅದೇ ಅವ್ರು ಕಾಮಿಡಿಯನ್ ಆದಾಗ ಗೋಯ್ತಾ ಒಂದು ವಿಷಯ ಹೇಳಕ್ಕಾಗಲ್ಲ, ಅವ್ರ ಕಾಲ್ ಕೆಳಗಾದ್ರು ಇರ್ಲಿ ಎಲ್ಲಾರು ಇರ್ಲಿ, ಒಟ್ಟಲ್ಲಿ ಗೋಯ್ತಾ ಕಡೆಯ ಉಳ್ಳೆ ಬೆಳೆಯಲ್ಲ. ಥ್ಯಾಂಕ್ ಯು. ಅವರ ಧ್ವನಿಯನ್ನು ಅವರೇ ಬದಲಾಯಿಸಿದ್ರು. ಆದ್ರೆ ಅವರ ಧ್ವನಿಯನ್ನು ಅವರು ಬದಲಾಯಿಸುವ ಇತ್ತೀಚೆಗೆ ಒಬ್ಬ ಮಹಾನ್ ನಟರಿದ್ದಾರೆ, ನಿರ್ದೇಶಕರಿದ್ದಾರೆ, ನಟರಿದ್ದಾರೆ, ನಿರ್ಮಾಪಕರಿದ್ದಾರೆ. ಅವರೇ ನಮ್ಮ ಉಪೇಂದ್ರ. ಉಪೇಂದ್ರ ಉಪೇಂದ್ರ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಕ್ರಾಫ್ಟ್ಗಳನ್ನ ಗೊತ್ತಿರೋರು. ಅವ್ರಿಗೆ ಸಿನಿಮಾ ಮೇಲೆ ಆಕ್ಟ್ ಮಾಡೋದು ಮಾತ್ರ ಅಲ್ಲ, ಡೈರೆಕ್ಷನ್ ಮಾತ್ರ ಅಲ್ಲ, ಸ್ಕ್ರಿಪ್ಟ್ ಮಾತ್ರ ಅಲ್ಲ, ಹಾಡ್ ಬರೆಯೋದು, ಮ್ಯೂಸಿಕ್ ಏನ್ ಬೇಕಾದ್ರೂ ಮಾಡಬಲ್ರು ಅಂತ ಉಪೇಂದ್ರ ಅವರ ಎರಡು ಧ್ವನಿಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ರೆ ಗೋಪಿ. ಪ್ರೀತಿ ಪ್ರೇಮ ಅಂದ್ರೆ ಏನಂತ ಗೊತ್ತಿಲ್ಲ, ಆದ್ರೆ ನಾನು ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದ್ಲಾಗ ಅಂತ ಹೇಳಿದೀನಿ. ನಿಜವಾದ ಪ್ರೀತಿ ಪ್ರೇಮ ಅಂದ್ರೆ ಹುಡುಕೋದಲ್ಲ, ಅದನ್ನ ತಿಳ್ಕೊಳ್ಬೇಕಷ್ಟೇ. ನಾವು ಒಂದಂತ ಹೇಳ್ತೀವಿ ಕೇಳಿ, ಯಾವತ್ತಷ್ಟೇ ಪ್ರೀತಿ ಪ್ರೇಮ ಅಂದ್ರೆ ತಾರ್ಕಲ್ ಕುತ್ಕೊಂಡು ಹುಡುಗ ಹುಡುಗಿ ಮಾತಾಡ್ತಾರಲ್ಲ, ಅದ್ ಯಾವತ್ತಿಲ್ಲವಲ್ಲ. ತಂದೆ ತಾಯಿಗಳನ್ನ ಪ್ರೀತಿ ಮಾಡೋದ್ರ ನಿಜವಾದ್ಲು, ಗಂಡ ಹೆಂಡತಿ ಹೆಂಡತಿ ಗಂಡನ ಪ್ರೀತಿ ಮಾಡೋದು ನಿಜವಾದ್ಲು, ಅದನ್ನ ರಕ್ತ ಕಣ್ಣಿನ ಶೈಲಿ ಹೇಳ್ತೀವಿ ಕೇಳಿ ನಿಜವಾದ್ಲು. ಕಾಂತ ಐ ಲೈಕ್ ಇಟ್ ಕಾಂತ, ಲೈಕ್ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಎಲ್ಲ ಜನತೆಗಳ ಕಾಂತ. ನನ್ನ ಸಿನಿಮಾದಲ್ಲಿ ತಾಯಿಗೆ ಒದ್ದಕ್ಕೆ ಭಗವಾನ್ ಕೃಷ್ಣರ ಕಾಯಿಲೆ ಒಂದು ಗರಿತಾ ಇದ್ದೆ ಕಾಂತ. ಅದಕ್ಕೆ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳಿ, ಇಲ್ಲ ಅಂದ್ರೆ ಮೇಲಿರೋ ದೇವರು ಬರ ಕೊಡ ಬದಲು ಶಾಪ ಕೊಡ್ಬಿಡ್ತಾರೆ ಕಾಂತ. ಬರ್ಲ ಕಾಂತ, ಅಯ್ಯೋ ಕೈಯೆಲ್ಲ ಕಡಿತಾ ಇದೆಯಲ್ಲಪ್ಪ ಯಾಕಡ ಕಾಂತ. ನಟರ ಧ್ವನಿ ಮುಗಿಸೋದಕ್ಕಿಂತ ಮುಂಚೆ ಒಬ್ಬರ ಧ್ವನಿ ಮಾಡದೆ ಆ ಚಲನಚಿತ್ರ ನಟರ ಧ್ವನಿ ಮುಗಿಸೋಕ್ಕಾಗಲ್ಲ. ಯಾರು ಅಂದ್ರೆ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಆ ಪುಟ್ಟ ವಯಸ್ಸಿನಲ್ಲಿಯೇ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರನ ನಿರ್ದೇಶನ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕ್ರಾಂತಿಯನ್ನೇ ಎಬ್ಬಿಸಿ ಇಂದಿಗೂ ಕನ್ನಡಿಗರ ಹೃದಯದಲ್ಲೂ ಆಟೋ ರಿಕ್ಷಾ ಮೇಲೂ ಬದುಕಿರುವಂತಹ ಶಂಕರ್ ಯಾಕೆ ಚಪ್ಪಾಳ. ನಾನೇನು ಮಾಡಲ್ಲ, ಮಾಡಬೇಕಾಗಿದ್ದ ಕೆಲಸ ಬೇಕಾದಷ್ಟಿದೆ. ಆದ್ರೆ ಒಂದು ಮಾತು ಹೇಳ್ತೀನಿ, ನನ್ನ ಸಿನಿಮಾ, ನಮ್ಮ ನಾಟಕ, ನಮ್ಮ ಜನ, ನಮ್ಮ ನಾಡು, ನಮ್ಮ ಭಾಷೆ, ನಮ್ದು ಅನ್ನೋ ಪ್ರೀತಿ ಇರ್ಬೇಕ್ರಿ. ಪಕ್ಕದ ಮನೆ ತಾಯಿ ಒಳ್ಳೆ ಸೀರೆ ಉಟ್ಕೊಂಡಿದ್ರೆ ಅಮ್ಮ ಅಂತ ಅಲ್ಲಿ ಹೋಗ್ತೀವಾ? ಇಲ್ಲ, ನಮ್ಮ ತಾಯಿ ಹುರ್ಕಲ್ ಸೀರೆ ಉಟ್ಕೊಂಡಿರ್ಲಿ, ನಮ್ಮ ತಾಯಿ ನಮ್ಮ ತಾಯಿನೇ. ನಮ್ಮ ಕನ್ನಡ ಸಿನಿಮಾ ಹಾಗೆ ಇರಲಿ, ಮೊದಲು ಕನ್ನಡಿಗರಾಗಿ ನಾವು ಅವ್ರನ್ನ ಪ್ರೀತಿಸ್ಬೇಕು, ನಮ್ಮ ನಾಟಕವನ್ನ ಪ್ರೀತಿಸ್ಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳ್ಬೇಕು. ಅಲ್ಲ ಈಗ ಒಂದು ಸಣ್ಣ ಪ್ರಶ್ನೆ ನಮ್ಮ ರಾಜಕಾರಣಿಗಳು ಹೋಗೋಣ. ದಿನೇಶ್ ಗುಂಡೂರಾವ್ ಇದ್ರು ಚೆನ್ನಾಗಿತ್ತು, ಅವ್ರ ಮುಂದೆನೂ ಮಾಡ್ತಿದ್ವಿ. ಯಾಕೆಂದ್ರೆ ನಾವು ಯಾವ ರಾಜಕಾರಣಿಗಳನ್ನು ಮಾಡ್ತೀವೋ ಅದನ್ನು ಅವ್ರ ಮುಂದೆಗಳನ್ನೇ ಮಾಡಿದ್ವಿ. ಆದ್ರೆ ಈ ಅದರಿಂದ ನಮ್ಗೇನು ಭಯ ಇಲ್ಲ, ಅವ್ರು ತುಂಬ ಕರೆಸಿ ಕರೆಸಿ ಮಾಡಿಸಿದ್ದಾರೆ, ಅವರೆಲ್ಲನೂ ಆನಂದವಾಗಿ ನೋಡಿದ್ದಾರೆ, ನೀವು ಆನಂದವಾಗಿ ನೋಡಿ. ಮೊದಲನೇದಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಧ್ವನಿಯನ್ನು ಗೋಪಿ. ಇಲ್ಲಿ ನೆರೆದಿರ್ತಕ್ಕಂಥ ಸನ್ಮಾನ್ಯ ಬಂಧು ಬಾಂಧವರಿಗೆ ನಮ್ಮ ಕುಮಾರಸ್ವಾಮಿ ಅವರು ಮಾಡತಕ್ಕಂಥ ನಮಸ್ಕಾರ ನೋಡು. ದಯವಿಟ್ಟು ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ವಾಮಿ. ಏನಿವತ್ತು ನಗೆ ಜಾಗರಣೆಯನ್ನು ಮಾಡಿದಿರಾ,
ಅದು ನೀವು ಇಡೀ ರಾತ್ರಿ ಪೂರ್ತಿ ಜಾಗಣೆ ಮಾಡಬೇಕು ನಗ್ತ ನಗ್ತ ಅಂತಕ್ಕಂಥ ಒಂದು ಉದ್ದೇಶದಿಂದ ಮಾಡಿದ್ದಾರೆ. ಜೀವನದಲ್ಲಿ ನಗು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ನಾವು ಬಂದಾಗ ಕೇಳಿದ್ರು ಎಂ ಎಸ್ ನರಸಿಂಹಮೂರ್ತಿ ಅವರು, ಕುಮಾರಸ್ವಾಮಿ ಅವರೇ ನೀವು ಇತ್ತೀಚೆಗೆ ಜಾಸ್ತಿ ನಗಲ್ಲ ಯಾಕೆ ಅಂತ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು. ನಾವು ಹೆಚ್ಚಿಗೆ ನಗೋರಲ್ಲ ಸ್ವಾಮಿ ಅಂತ ಹೇಳ್ತಾ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಾ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸರ್ವರಿಗೂ ನಮಸ್ಕಾರಗಳು. ಇದು ಮಾಜಿ ಹಾಲಿ ಮುಖ್ಯಮಂತ್ರಿಗಳು ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರು. ನಾನು ಶ್ರೀ ಸಿದ್ದರಾಮಯ್ಯ ಇವತ್ತು ವಿಶೇಷವಾಗಿ ಏನು ಮಾತಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಬಂದು ಹೋಗಿದ್ದಾರೆ, ದಿನೇಶ್ ಗುಂಡೂರಾವ್ ಬಂದು ಹೋಗಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಬಂದಾಗ ನನ್ನ ಎರಡು ಪ್ರಶ್ನೆ ಕೇಳ್ತಾರೆ ತಮಾಷೆಗೆ. ಸಿದ್ದರಾಮಯ್ಯ ಅವರು ಇವತ್ತು ಯಾವ ಆಶೆ ಹಾಕೊಂಡಿದ್ದೀರಿ, ಯಾವ ಕನ್ನಡಕ್ಕೆ ಹಾಕೊಂಡಿದ್ದೀರಿ, ಸದ್ಯ ಯಾವ ಪಂಚ ಯಾವ ಶರ್ಟ್ ಹಾಕೊಂಡಿದ್ದೀರಿ ಅಂತ ಕೇಳಿಲ್ಲ. ಆಶೆಗಷ್ಟೇ ನಾವು ಈಗ ಬಂದಾಗ ಯಾರೋ ತರಲೆ ಪ್ರಶ್ನೆ ಕೇಳಿದ್ರು ಒಬ್ಬ ಹುಡುಗ, ಸಿದ್ದರಾಮಯ್ಯ ಅವರು ಅನ್ನಭಾಗ್ಯ ಕೊಟ್ಟಿದ್ದೀರಿ ಚೆನ್ನಾಗಿದೆ, ಕ್ಷೀರಭಾಗ್ಯ ಕೊಟ್ಟಿದ್ದೀರಿ, ಅನ್ನಭಾಗ್ಯ ಕೊಟ್ಟಿದ್ದೀರಿ, ನಮ್ಮ ಪಕ್ಕದ ಮನೆ ಭಾಗ್ಯ ಕೊಟ್ಬೋದು ಮನುಷ್ಯ ಅಂತ. ಅದಕ್ಕೆ ಮ್ಯಾರೇಜ್ ಸ್ಕೀಮೇ ಕ್ಯಾನ್ಸಲ್ಲು, ಜಯಂತಿ ಸ್ಕೀಮೇ ಸ್ಟಾರ್ಟ್ ಆಗಿದೆ, ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ ಅಂತ ಹೇಳ್ತಾ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮಸ್ಕಾರ, ಧನ್ಯವಾದಗಳು. ಮಾಜಿ ಆಯ್ತು, ಹಾಲಿ ಆಯ್ತು, ಇನ್ಯಾರು ಬರ್ತಾರೋ ಗೊತ್ತಿಲ್ಲ. ಆದರೂ ನಾವು ಈಗ ಯಾರ ಯಾವ ಮುಖ್ಯಮಂತ್ರಿಗಳು ಅದು ಇನ್ನೊಂದು ಮಾಜಿ ಮುಖ್ಯಮಂತ್ರಿಗೆ ಹೋಗೋಣ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರು, ಬಂಧುಗಳೇ ನಮಸ್ಕಾರ. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪ ಕೈ ನಡೆಸೋದಿಲ್ಲ ಸ್ವಾಮಿ. ಯಾಕಂದ್ರೆ ನಾವು ಈಗ ಮಾಡಿದಂತ ಸಂದರ್ಭದಲ್ಲಿ ಕೆಲವರಿಗೆ ಈಗಾಗಿರ್ಬೋದು, ಅಂದ್ರೆ ಇದು ವಿಜಯದ ಸಂಕೇತ ಸ್ವಾಮಿ, ತಪ್ಪಾಗಿ ಭಾವಿಸಬಾರ್ದು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರು ನಮ್ಮ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇದ್ರು, ಒಂದು ಕನಸುಗಳನ್ನು ಕಾಣಿ, ಅದನ್ನು ಕಾಣಬೇಕಾದ್ರೆ ಮೊದಲು ಈ ಶೇಪ್ ಅನ್ನು ಇಟ್ಕೊಳ್ಳಿ ಅಂತ. ಇದು ವಿಜಯದ ಸಂಕೇತ. ಯಾರ್ಯಾವ ಸ್ವಯಂ ಮಾತನಾಡುದು ತಲೆ ತೆಂಗಿನ ಕೈ ಮಾಡಿದ್ರೆ ನೆನಪಿಟ್ರೆ ಅವ್ರ ಬಾಯಿಗೆ ಹಿಡಿದ್ರೆ ಮಾತನಾಡೋದು ಗೊತ್ತಾಗಲ್ಲ. ಹೋಗ್ರಿ ಆ ಕಡೆ ಈಶ್ವರಪ್ಪನವ್ರ ಜೊತೆ ಬಂದಿಲ್ಲ ಅಂತ ಕೇಳ್ತಾ ಇದ್ರೆ ಬರ್ತಾ ಇದಾರೆ ಅವರು. ಅದು ಬಹಳ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾ ಏನು ಒಂದಕ್ಕಾಗಿ ಜಾಡ ಜಾಡಿನಾಗೆ ಜವರಣೆ ಮಾಡಿದ್ದೀರಾ? ಇದು ಬರೀ 25-35 ಆದ್ರೆ ಸಾಲದು ಸ್ವಾಮಿ, ಇಡೀ ಭೂಮಿ ಇರೋದನ್ನ ಕನ್ನಡಿಲಿ ಅಂತ ಹೇಳ್ತಾ ನಾನು ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ. ಸರ್ವ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಇದೆಲ್ಲ ನಮ್ಮ ಮುಖ್ಯಮಂತ್ರಿಗಳಾದರು. ಈಗ ನಮ್ಮ ಪ್ರಧಾನಿ, ನಮ್ಮ ಕರ್ನಾಟಕದಿಂದ ಭಾರತ ಪ್ರಧಾನಿಯಾದವರು ಮಾನ್ಯ ಶ್ರೀ ದೇವೇಗೌಡರು, ಅವರ ಧ್ವನಿ ಅಂತ ಮುಂದೆ ಇರ್ತಾರೆ ಮಾನ್ಯ ಶ್ರೀ ದೇವೇಗೌಡರು. ರೈತರಿಗೆ ಮನೆ ನೆಟ್ಟವ್ರದ್ದೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರಿಗೆ ಏನಾದರೂ ತೊಂದರೆ ಆದರೆ ಈ ದೇವೇಗೌಡರು ನಿದ್ದೆ ಮಾಡಲ್ಲ. ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ. ಮಾಜಿ ಪ್ರಧಾನಿ ಪಿಜ್ಜಾ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಜ ನೋಡಿ ದಯಾನಂದವರು ಇರುವಾಗಿ ಆ ಪಿಜ್ಜಾ ಬರ್ಗರ್ ಹೇಗಿರುತ್ತೆ, ಪಿಜ್ಜಾ ಬರ್ಗರ್ ಹೇಗಿರುತ್ತೆ, ಕಾಲ ದೋಸ ಮೇಲೆ ನಾಯಿ ಅಂತ ಮಾಡ್ಕೊಂಡಿರುತ್ತೆ. ಜಂಕ್ ಫುಡ್ ತಿನ್ನಬೇಡಿ, ರಾಗಿ ನಿದ್ದೆ ತಿನ್ನಿ, ದೇಹಕ್ಕೆ ತಂಪು, ತೋಳಿಗೆ ಬಲ. ಮಾತು ಹೇಳ್ತೀನಿ, ಇತ್ತೀಚೆಗೆ ಯಾವ ಕೆಲಸ ಮಾಡೋಣ ಅಂತಾಗಿ ಈ ದೇವೇಗೌಡರು ಹೇಳೋದೇನಪ್ಪ ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಚತುರ್ ಗೀತೆ ಇದೆ, ಆಡಿಸಿ ನೋಡು ಬೀಳಿಸಿ ನೋಡು, 83 ವರ್ಷ ವಯಸ್ಸು ಉರುಳಿ ಹೋಗದು.